नमस्कार वीक्षकरे बारी आईपीएल टूर्नी रोचक घट्ट तलुपिद्दु अक्कपट्टियल्लि अग्र नाल्करल्लि स्थान पडेदु प्ले आफ् गे प्रवेशिसलु भारी पैपोटि नडेयुत्तिदे। ई हंतदल्लि प्रति पंद्यगळ फलितांश कूड मुख्यवागिद्दु टूर्निय कुतूहल हेच्चागिदे। ई बारी आईपीएल नल्लि केल तंडगळु निरीक्षित प्रदर्शन नीडुवल्लि यशस्वियागिद्दरू केल तंडगळु विफलवागिदे। ईपीएल नंत सुदीर्घ मादरिय लीग टूर्नियल्लि तंडगळ यशस्सु हराजु प्रक्रियेयल्लि उपयोगिसुव रणतंत्रगळल्लि निर्धारवागुत्तदे। प्रति वर्ष कूड हराजिनल्लि केल ಆಟಗಾರರ ಮೇಲೆ ಭಾರಿ ನಿರೀಕ್ಷೆ ಇಟ್ಟು ಸಾಕಷ್ಟು ಪೈಪೋಟಿ ಎದುರಿಸಿ ಫ್ರಾಂಚೈಸಿಗಳು ದೊಡ್ಡ ಮೊತ್ತಕ್ಕೆ ಖರೀದಿಸಿದರೆ ಇನ್ನು ಕೆಲ ಆಟಗಾರರು ಹೆಚ್ಚಿನ ಪೈಪೋಟಿ ಇಲ್ಲದೆ ಮೂಲ ಬೆಲೆಗೆ ಹರಾಜಾಗುತ್ತಾರೆ। ಅದರಲ್ಲಿ ಕೆಲ ಆಟಗಾರರು ಮೂಲ ಬೆಲೆಗೆ ಖರೀದಿಯಾದರೂ ಕೂಡ ತಮ್ಮ ಅದ್ಭುತ ಪ್ರತಿಭೆಯ ಮೂಲಕ ಎಲ್ಲರ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ। ಅದೇ ರೀತಿ ಈ ಬಾರಿ ಐಪಿಎಲ್ ಆವೃತ್ತಿಯಲ್ಲೂ ಕೂಡ ಕೆಲ ಆಟಗಾರರು ಮೂಲ ಬೆಲೆಗೆ ಖರೀದಿಯಾಗಿ ಅದ್ಭುತ ಪ್ರದರ್ಶನ ನೀಡಿ ಮಿಂಚುತ್ತಿದ್ದಾರೆ। ಇಡೀ ತಂಡಕ್ಕೆ ಆಸರೆಯಾಗುವಂತ ಪ್ರದರ್ಶನ ನೀಡುತ್ತಿದ್ದಾರೆ। ಅಂತ ಪ್ರದರ್ಶನ ನೀಡಿ ಮಿಂಚುತ್ತಿರುವ 5 ಆಟಗಾರರು ಯಾರು ಯಾರು ಅಂತ ನಾವೀಗ ತೋರಿಸ್ತೀವಿ। ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ। ಕಳೆದ ಟಿ20 ವಿಶ್ವಕಪ್ ನಲ್ಲಿ ಶ್ರೀಲಂಕಾ ಪರವಾಗಿ ನೀಡಿದ ಪ್ರದರ್ಶನದಿಂದಾಗಿ ಬಾನುಕ ರಾಜಪಕ್ಷ ಎಲ್ಲರ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದರು। ಹೀಗಾಗಿ ಈ ಬಾರಿ ಐಪಿಎಲ್ ರಾಜಿನಲ್ಲಿ ಹೆಚ್ಚಿನ ಬೇಡಿಕೆ ಪಡೆಯಬಹುದೆಂದು ನಿರೀಕ್ಷಿಸಲಾಗಿತ್ತು। ಆದರೆ ಪಂಜಾಬ್ ಕಿಂಗ್ಸ್ ಫ್ರಾಂಚೈಸಿ ಬಾನುಕ ರಾಜಪಕ್ಷ ಅವರನ್ನು ಯಾವುದೇ ಪೈಪೋಟಿ ಇಲ್ಲದೆ ಮೂಲ ಬೆಲೆ 50 ಲಕ್ಷ ರೂಗಳಿಗೆ ಖರೀದಿಸುವಲ್ಲಿ ಯಶಸ್ವಿಯಾಯಿತು। ಇದಕ್ಕೆ ಪ್ರತಿಯಾಗಿ ಬಾನುಕ ರಾಜಪಕ್ಷ ತಮ್ಮ ತಂಡದ ಪರವಾಗಿ ಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶಿಸಿ ಮಿಂಚುತ್ತಿದ್ದಾರೆ। 150 ಕ್ಕೂ ಅಧಿಕ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ನಡೆಸಿರುವ ಬಾನುಕ ರಾಜಪಕ್ಷ 7 ಇನ್ನಿಂಗ್ಸ್ ಗಳಲ್ಲಿ 201 ರನ್ ಕಲೆ ಹಾಕಿದ್ದಾರೆ। ಜಾನಿ ಬ್ಯಾರಿಸ್ಟೊ ಅವರ ಆಗಮನದ ಬಳಿಕ ರಾಜಪಕ್ಷ ಆಡುವ ಬಳಗದಿಂದ ಹೊರಬಿದ್ದಿದ್ದರೂ ಮತ್ತೆ ತಂಡದಲ್ಲಿ ಸ್ಥಾನ ಗಿಟ್ಟಿಸುವಲ್ಲಿ ಯಶಸ್ವಿಯಾಗಿದ್ದು ಉತ್ತಮ ಪ್ರದರ್ಶನ ನೀಡುತ್ತಿದ್ದಾರೆ। ಇನ್ನು ಐಪಿಎಲ್ ನಲ್ಲಿ ಪ್ರತಿಭಾನ್ವಿತ ಯುವ ಆಟಗಾರರನ್ನು ಆಯ್ಕೆ ಮಾಡಿಕೊಳ್ಳುವಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಯಾವತ್ತೂ ಹಿಂದೆ ಬಿದ್ದಿಲ್ಲ। ಈ ಬಾರಿಯೂ ಕೂಡ ಎಡಗೈ ವೇಗಿ ಮುಖೇಶ್ ಚೌಧರಿ ಅವರನ್ನು ಹರಾಜಿನಲ್ಲಿ ತಂಡಕ್ಕೆ ಸೇರ್ಪಡೆಗೊಳಿಸುವಲ್ಲಿ ಸಿಎಸ್‌ಕೆ ಯಶಸ್ವಿಯಾಗಿತ್ತು। ಟೂರ್ನಿಯ ಆರಂಭಿಕ ಹಂತದಲ್ಲಿ ಸಾಧಾರಣ ಪ್ರದರ್ಶನ ನೀಡುತ್ತಿದ್ದರೂ ಬರುಬರುತ್ತಾ ಮುಖೇಶ್ ಚೌಧರಿ ಬೌಲಿಂಗ್ ನಲ್ಲಿ ಅದ್ಭುತ ಬದಲಾವಣೆಗಳು ಆಗಿವೆ। ದೀಪಕ್ ಚಾರ್ ಅವರ ಅಲಭ್ಯತೆಯಲ್ಲಿ ಬೌಲಿಂಗ್ ವಿಭಾಗದಲ್ಲಿ ಅವಕಾಶ ಪಡೆದುಕೊಂಡಿರುವ ಮುಖೇಶ್ ಚೌಧರಿ ಪವರ್ ಪ್ಲೇ ನಲ್ಲಿ ಮಿಂಚುತ್ತಿದ್ದಾರೆ। ಆಡಿರುವ 10 ಪಂದ್ಯಗಳಲ್ಲಿ 13 ವಿಕೆಟ್ ಪಡೆದು ತನ್ನ ಸಾಮರ್ಥ್ಯವನ್ನು ತೋರಿಸಿದ್ದಾರೆ। ಈ ಬಾರಿಯ ಹರಾಜಿನಲ್ಲಿ ಮುಖೇಶ್ ಚೌಧರಿ ಅವರನ್ನು ಸಿಎಸ್‌ಕೆ ತಂಡ ಮೂಲ ಬೆಲೆ 20 ಲಕ್ಷ ರೂಗೆ ಖರೀದಿಸಿತ್ತು। ಈ ಬಾರಿಯ ಐಪಿಎಲ್ ನಲ್ಲಿ ಸಿಎಸ್‌ಕೆ ತಂಡ ನಿರಾಸೆ ಅನುಭವಿಸಿದರೂ ಮುಖೇಶ್ ಚೌಧರಿ ಅವರ ಪ್ರದರ್ಶನ ಮಾತ್ರ ಅತ್ಯುತ್ತಮವಾಗಿದೆ। ಐಪಿಎಲ್ 2022 ರಲ್ಲಿ ಮೊದಲ ಬಾರಿಗೆ ಐಪಿಎಲ್ ಗೆ ಕಣಕ್ಕಿಳಿದಿರುವ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಬಲಿಷ್ಠ ತಂಡಗಳಲ್ಲಿ ಒಂದಾಗಿದೆ। ಟೂರ್ನಿಯಲ್ಲಿ ಈವರೆಗೆ ನೀಡಿರುವ ಪ್ರದರ್ಶನದಿಂದಾಗಿ ಅಗ್ರ 2 ತಂಡಗಳಲ್ಲಿ ಒಂದಾಗಿ ಪ್ಲೇ ಆಫ್ ಪ್ರವೇಶಿಸುವ ಭರವಸೆ ಮೂಡಿಸಿದೆ। ಈ ತಂಡ ಕೆಲ ಯುವ ಆಟಗಾರರಿಗೆ ಅವಕಾಶ ನೀಡಿದ್ದು ಅದರಲ್ಲಿ ಮೋಹಸಿನ್ ಖಾನ್ ಕೂಡ ಒಬ್ಬರು। ಮೋಹಸಿನ್ ಖಾನ್ ರವರನ್ನ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಮೂಲ ಬೆಲೆ 20 ಲಕ್ಷ ರೂ ಕೊಟ್ಟು ತನ್ನ ತಂಡಕ್ಕೆ ಸೇರಿಸಿಕೊಂಡಿತ್ತು। ಈ ಎಡಗೈ ವೇಗಿ ತನಗೆ ಸಿಕ್ಕ ಅವಕಾಶದಲ್ಲಿ ಅಮೋಘ ಪ್ರದರ್ಶನ ನೀಡಿ ಮಿಂಚಿದ್ದಾರೆ। ಆಡಿರುವ 5 ಪಂದ್ಯಗಳಲ್ಲಿ ಮೋಹಸಿನ್ ಖಾನ್ 9 ವಿಕೆಟ್ ಪಡೆದು ಎಲ್ಲರ ಗಮನ ಸೆಳೆದಿದ್ದಾರೆ। ಅದಲ್ಲದೆ ಇವರ ಎಕಾನಮಿ ರೇಟ್ ಕೂಡ 6 ಗಿಂತ ಕಡಿಮೆ ಇರುವುದು ಎಲ್ಲರ ಉಬ್ಬೇರಿಸುವಂತೆ ಮಾಡಿದೆ। ಇನ್ನೋರ್ವ ಭಾರತ ಟೆಸ್ಟ್ ತಂಡದ ಅನುಭವಿ ವೇಗಿ ಉಮೇಶ್ ಯಾದವ್ ಐಪಿಎಲ್ ಹರಾಜಿನಲ್ಲಿ ಹೆಚ್ಚು ನಿರೀಕ್ಷೆಯನ್ನ ಮೂಡಿಸಿರಲಿಲ್ಲ। ಹೀಗಾಗಿ ಅವರನ್ನ ಕೊಂಡುಕೊಳ್ಳುವಲ್ಲಿ ಯಾವುದೇ ಪೈಪೋಟಿ ಇಲ್ಲದ ಕಾರಣ ಮೂಲ ಬೆಲೆ 2 ಕೋಟಿ ಕೊಟ್ಟು ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ತನ್ನ ತಂಡಕ್ಕೆ ಸೇರಿಸಿಕೊಂಡಿತ್ತು। ಕೆಕೆಆರ್ ಈ ನಿರ್ಧಾರವನ್ನ ತೆಗೆದುಕೊಂಡಾಗ ತಂಡದ ಅಭಿಮಾನಿಗಳು ಕೂಡ ಉಮೇಶ್ ಯಾದವ್ ಮೇಲೆ ಇಷ್ಟು ಮೊತ್ತವನ್ನ ಹೂಡಿಕೆ ಮಾಡುವ ಅಗತ್ಯವಿಲ್ಲ ಎಂದು ಮಾತನಾಡಿಕೊಂಡಿದ್ದರು। ಆದರೆ ಈ ಬಾರಿ ಐಪಿಎಲ್ ನಲ್ಲಿ ಉಮೇಶ್ ಯಾದವ್ ಈ ಎಲ್ಲಾ ಪ್ರತಿಕ್ರಿಯೆಗಳಿಗೆ ತಮ್ಮ ಪ್ರದರ್ಶನದ ಮೂಲಕ ಉತ್ತರ ನೀಡಿದ್ದಾರೆ। ಭಾರತದ ವೇಗದ ಬೌಲರ್ ಈ ಆವೃತ್ತಿಯಲ್ಲಿ 10 ಪಂದ್ಯಗಳನ್ನು ಆಡಿದ್ದು 15 ವಿಕೆಟ್ ಕಬಳಿಸಿ ಮಿಂಚಿದ್ದಾರೆ। ಅಷ್ಟೇ ಅಲ್ಲದೆ ಹಿಂದಿನ ಆವೃತ್ತಿಗಳಲ್ಲಿ ರನ್ ಬಿಟ್ಟುಕೊಡುತ್ತಿದ್ದ ಉಮೇಶ್ ಯಾದವ್ ಈ ಬಾರಿ ಅದ್ಭುತ ಬೌಲಿಂಗ್ ನಡೆಸಿ ಯಶಸ್ವಿ ಬೌಲರ್ ಎನಿಸಿಕೊಂಡಿದ್ದಾರೆ। ಇನ್ನು ಆರ್‌ಸಿಬಿ ತಂಡದ ಲುನಿತ್ ಸಿಸೋಡಿಯಾ ಗಾಯಗೊಂಡ ಬಳಿಕ ಕಳೆದ ಬಾರಿ ಆರ್‌ಸಿಬಿ ತಂಡದಲ್ಲಿ ಆಡಿದ ರಜತ್ ಪಟಿದಾರ್ ಅವರನ್ನು ಆರ್‌ಸಿಬಿ ಲುನಿತ್ ಬದಲೆ ಆಟಗಾರನಾಗಿ ಪಟಿದಾರ್ ಅವರಿಗೆ 20 ಲಕ್ಷ ಕೊಟ್ಟು ತನ್ನ ತಂಡಕ್ಕೆ ಸೇರಿಸಿಕೊಂಡಿತ್ತು। ರಜತ್ ಪಟಿದಾರ್ ಆರ್‌ಸಿಬಿ ಸೇರಿಕೊಳ್ಳುತ್ತಿದ್ದಂತೆ ಆಡುವ 11 ರಲ್ಲಿ ಸ್ಥಾನ ಪಡೆದುಕೊಳ್ಳುತ್ತಾರೆ। ಅಷ್ಟೇ ಅಲ್ಲದೆ ಅದ್ಭುತ ಪ್ರದರ್ಶನ ನೀಡಿ ಮಿಂಚುತ್ತಿದ್ದಾರೆ। ಆಡಿದ 4 ಪಂದ್ಯಗಳಲ್ಲಿ 137 ರನ್ ಕಲೆ ಹಾಕಿದ್ದಾರೆ। ಕೋಟಿ ಕೋಟಿ ಸುರಿದು ಖರೀದಿಸಿದ ಆಟಗಾರರ ನಡುವೆ 20 ಲಕ್ಷ ಮೂಲ ಬೆಲೆ ಪಡೆದುಕೊಂಡಿರುವ ಪಟಿದಾರ್ ಮಿಂಚುತ್ತಿದ್ದಾರೆ। ನೋಡಿದ್ರಲ್ಲ ವೀಕ್ಷಕರೇ, ಕೋಟಿ ಕೋಟಿ ಸುರಿದು ಖರೀದಿಸಿದ ಆಟಗಾರರು ಮಂಕಾದರೂ ಮೂಲ ಬೆಲೆಗೆ ಹರಾಜಾದ ಆಟಗಾರರು ಯಾವ ರೀತಿ ಮಿಂಚುತ್ತಿದ್ದಾರೆ ಅನ್ನೋದನ್ನ ಈ 5 ಆಟಗಾರರಲ್ಲಿ ಯಾವ ಆಟಗಾರನ ಆಟ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ।